ಕರ್ನಾಟಕ ರಾಜ್ಯದ ಏನ್ ಜಮೀನ್ ಅದ ಅದು ಡಿಫೆನ್ಸ್ ವ್ಯಾಪ್ತಿಯಲ್ಲಿ ಇರೋದದ, ಅದು ನಮ್ಮ ಜಮೀನ ನಮಗೆ ವಾಪಸ್ ಕೊಡಿ ಅಂತೇಳಿ ಮೂರು ಸಲ ಮೀಟಿಂಗ್ ಇದ್ದಾರೆ. ಮೊನ್ನೆ ಮೀಟಿಂಗ್ ಫಲಪ್ರದ ಆಗಿದ್ದದ, ಸಂಬಂಧಪಟ್ಟಂತಹ ಮಿಲಿಟರಿ ಅಧಿಕಾರಿಗಳ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಮೀಟಿಂಗ್ ಅನ್ನ ಮಾಡಿ ಆದಷ್ಟು ಸುನಿರ್ಧಾರವಾಗಿ ನಿರ್ಣಯ ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ದಿಲ್ಲಿಯಲ್ಲಿರುವಂತಹ ಏನು ರೆಸಿಡೆನ್ಸ್ ಕಮಿಷನರ್ ಅದರ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಫಾಲೋಅಪ್ ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಅನಿಸಿದ ಒಂದು ತಿಂಗಳ ಎರಡು ತಿಂಗಳ ನಿರ್ಣಯ ಆಗ್ತದೆ. ಜಮೀನು ಹಸ್ತಾಂತರದ ನಾನು ಏನೇ ಮಾಡಿ ಕೆಲವೊಂದು ಮಂದಿಗೆ ಅದಕ್ಕೆ ತ್ರಾಸ ಆಗ್ತಿಲ್ಲ. ಈಗ ಅಲ್ಲಿ ಡಿಫೆನ್ಸ್ನವರು ಕ್ವಾರ್ಟರ್ಸ್ ಕಟ್ಟೋರು ಇದ್ರು, ಅವಾಗ ಇವರು ಗಪ್ಪಿದ್ರು. ಈಗ ನಾವಲ್ಲಿ ಐಟಿ ಪಾರ್ಕ್ ಮಾಡಿ, ಸೆಮಿಕಂಡಕ್ಟರ್ ಪಾರ್ಕ್ ಮಾಡಿ, ಬೆಳಗಾವಿನಲ್ಲಿರುವಂತಹ ಸುಮಾರು ನಗರ ವ್ಯಾಪ್ತಿಯೊಳಗನೆ ಇರ್ತದೆ ನಿಮಗೆ 20-25 ಸಾವಿರ ಜನಕ್ಕೆ ನೌಕರಿಗಳು ಅಲ್ಲಿ ಆಗ್ತವೆ. ಒಟ್ಟೆ 1 ಲಕ್ಷ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ಇದು ಯಾರಿಗೆ ಉಪಯೋಗ ಆಗ್ತದೆ? ನಮ್ಮ ಎಲ್ಲರ ಮಕ್ಕಳಿಗೆ ಉಪಯೋಗ ಆಗ್ತದೆ. ಅದ್ರ ಜೊತೆಗೆ ರಾಜ್ಯಕ್ಕೆ ಆದಾಯ ಒಂದು ಉದ್ಯೋಗ ಬಂದಿದ್ರಿಂದ ಸುಮಾರು ಈಗ 1 ಲಕ್ಷ ಜನ ನೌಕರಿ ಸಿಗ್ಬೋದು. ಆದ್ರೆ ಅದರ ಪರಿಣಾಮ ಇಡೀ ಬೆಳಗಾವಿ ನಗರ ವ್ಯಾಪ್ತಿಯೊಳಗಾಗಿ ಬರು 10 ವರ್ಷದೊಳಗೆ ಇವತ್ತೇನು ಪುನಃ ಆಯ್ತಲ್ಲ, ಆ ಪುನಃ ಲೆವೆಲ್ಗೆ ನಾವು ಹೋಗ್ಬೋದು ಅಂತಹ ಒಂದು ಟರ್ನಿಂಗ್ ಪಾಯಿಂಟ್ ನಾವು ಬಂದಿದ್ದೀವಿ ಬೆಳಗಾವಿ. ಅದಕ್ಕೆ ವಿರೋಧ ಮಾಡಿದಂತ ನಿನ್ನೆ ನೋಡಿದ್ದ ನಾನು ಟಿವಿ ಒಳಗೆ 1 ಲಕ್ಷ ಜನ ಕುಡಿದ್ರು. ಹೀಗಾಗಿ ಆಕ್ಸಿಜನ್ ಈಗ ಬೆಂಗಳೂರಿನಾಗ ಏನು ಜಾಗ ಐತಿ ಏನು ರೂಪಾಯಿ ಒಂದು ಇಂಚ್ ಆಕ್ಸಿಜನ್ ಸಿಗ್ತಾ ಇಲ್ಲ. ಮುಂಬೈನಾಗ ಏನು ಜಾಗ ಐತಿ ಒಂದು ಇಂಚ್ ಹೆಂಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಏನು ಡಬ್ಬಿ ಕಟ್ಕೊಂಡು ಹೇಳಿದ್ರು ಮುಂಬೈ ಅಲ್ಲಿ ವಿರೋಧ ಮಾಡೋದು ಬೆಳೆದು ನಾನು ಅದು ಉತ್ತರ ಕೊಡುವಲ್ಲ. ನೀವು ಕೇಳೋದು ಉತ್ತರ ಹೌದಾ? ಏನಿಲ್ಲ ಅಂತ ಎಲ್ಲಾ ಕಡೆ ಐತಿಲ್ಲ. ಈಗ ಯಾರು ವ್ಯಾಪಿ ಎಲ್ಲಾ ಕಡೆ ಕುಡಿಯೋ ಗೆಲುವುದು ಮಸೀದಿ ಕಟ್ಟೋದು ದಿವಸ ಒಂದು 7 ದಿವಸ ಎದ್ದಿತ್ತದು. ಈಗ ಐಟಿ ಪಾರ್ಕ್ ಆಗ್ತದೆ ಹಂಗಾದ್ರೆ ನಗೇ ವಿಚಾರ ಮಾಡಬೇಕು. ಸರಿಗ ಬಸ್ ಚುನಾವಣೆ ಯಾವ ರೀತಿ ಬಸ್ಸೆ ಚುನಾವಣೆ ಯಾವ ರೀತಿ ತಮ್ಮ ಸಲುವಾಗಿ ಬಸ್ಸೆ ಚುನಾವಣೆ ತಮ್ಮ ಮುಖಾಂತರ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಸಭೆ ಹೋದಾಗ ಗೊತ್ತಾಗ್ತದೆ. ನಿಶ್ಚಿತವಾಗಿ ಇವತ್ತ ಶಿಕ್ಷಕರ ಕ್ಷೇತ್ರ ನಮ್ಮದು ಅಥವಾ ಬಂದಿದ್ದವರ ಕ್ಷೇತ್ರ ಎರಡೂ ಕ್ಷೇತ್ರ ನಮ್ಮ ಅದಾವ. ಈ ಸಲ ಅತಿ ಹೆಚ್ಚು ಆಗ್ತದೆ ನಾವು 2 ಸೀಟುಗಳನ್ನು ಗೆಲ್ತೀವಿ. ಸಚಿವ ಸಂಪುಟ ಏನಾಗ್ತದೆ ಇಲ್ಲಿ ಹೋಗ್ತಾ ಇದ್ದಾರೆ? ನಾನು ಪ್ರತಿ ಸಲ ಹೇಳಿದ್ದೀನಿ ನೀವು ಅದನ್ನು ಮತ್ತೆ ಟ್ರೋಲ್ ಮಾಡಿ ಮಾಡ್ತೀರಿ. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ವಿಚಾರ ಮಾಡ್ತೀನಿ. ನನ್ನ ಯಾಕೆ ಇಲ್ಲ, ನಾನು ದಿಲ್ಲಿ ಹೋಗಿದ್ದೇನೋ ನಾನು ಬೆಂಗಳೂರು ಹೋಗಿದ್ದೇನೋ ನನಗೆ ಏನೋ ಅದ್ರ ಬಗ್ಗೆ ಮಾಹಿತಿ. ಪಕ್ಷ ಸಂಘಟಕರಿಗೆ ಏನು ಮಾಹಿತಿ ಇಲ್ಲ. ಪಕ್ಷ ಸಂಘಟಕರಿಗೆ ಕೊಡ್ತಾರೋ, ಹೊರಗಿನವ್ರಿಗೆ ಬಂದವ್ರು ಕೊಡ್ತಾರೋ, ಭಾಳ ವರ್ಷದಾಗ ಬಂದವ್ರು ಕೊಡ್ತಾರೋ, ಇದ್ದಾವೆ ಬೆಳಗ್ಗೆ ಮಾಡ್ತಾರೋ, ಎಲ್ಲಾರನ್ನೂ ತೆಗೆದು ಹೊಸದಾಗಿ ಮಾಡ್ತಾರೋ, ಯಾವ್ದು ಮಾಹಿತಿ.